ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ಮಹಿಳಾ ಐಪಿಎಲ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ ಟ್ರೋಫಿ ಗೆದ್ದು ಸಾಧನೆ ಮಾಡಿದೆ. ಆರ್ಸಿಬಿ ಗರ್ಲ್ಸ್ ಪ್ರಶಸ್ತಿಯಲ್ಲಿ ತಂಡದ ಪ್ರಮುಖ ಆಟಗಾರ್ತಿಯರಲ್ಲಿ ಎಲ್ಲಿಸ್ ಪೆರ್ರಿ ಕೊಡುಗೆ ಭಾರಿ ಅಪಾರ. ಪ್ರತಿ ಪಂದ್ಯದಲ್ಲಿ ಅಬ್ಬರಿಸಿ ತಂಡಕ್ಕೆ ಟ್ರೋಫಿಯನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಬ್ಯಾಟಿಂಗ್ ಜೊತೆಗೆ ಬ್ಯೂಟಿಯಿಂದಲೂ ಕೂಡ ಎಲ್ಲಿಸ್ ಪೆರ್ರಿ ಅಭಿಮಾನಿಗಳ ನೆಚ್ಚಿನ ಆಟಗಾರ್ತಿಯಾಗಿದ್ದಾರೆ. ಮೋಸ್ಟ್ ಬ್ಯೂಟಿಫುಲ್ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಅನ್ನೋ ಪಟ್ಟವನ್ನ ಗಿಟ್ಟಿಸಿಕೊಂಡಿರುವ ಎಲ್ಲಿಸ್ ಪೆರ್ರಿ ಆರ್ಸಿಬಿ ಅಭಿಮಾನಿಗಳಿಗೆ ಅಚ್ಚುಮೆಚ್ಚು. ಆರ್ಸಿಬಿಗೆ ಟ್ರೋಫಿ ಕಿರೀಟ ತೊಡಿಸಿದ ಎಲ್ಲಿಸ್ ಪೆರ್ರಿ ಅಭಿಮಾನಿಗಳ ನೆಚ್ಚಿನ ಆಟಗಾರ್ತಿಯಾಗಿದ್ದಾರೆ. ಬ್ಯಾಟಿಂಗ್ ಜೊತೆಗೆ ಬ್ಯೂಟಿಯಲ್ಲಿಯೂ ಪೆರ್ರಿ ಎಲ್ಲರಿಗೂ ಕೂಡ ಫೇವರೇಟ್ ಆಗಿಬಿಟ್ಟಿದ್ದಾರೆ. ಇನ್ನು ನವೆಂಬರ್ 3, 1990 ಆಸ್ಟ್ರೇಲಿಯಾದ ಸಿಡ್ನಿ ನಗರದ ಬಳಿ ಇರುವಂತಹ ವಾಹ್ರೂಂಗ್ನಲ್ಲಿ ಇವರು ಜನಿಸುತ್ತಾರೆ. ಶಾಲೆಯ ದಿನಗಳಲ್ಲಿಯೇ ಪೆರ್ರಿ ಕ್ರಿಕೆಟ್, ಫುಟ್ಬಾಲ್, ಟೆನ್ನಿಸ್, ಅಥ್ಲೆಟಿಕ್ಸ್ ಹಾಗೂ ಟಚ್ ಫುಟ್ಬಾಲ್ನಲ್ಲಿ ಪಾಲ್ಗೊಳ್ತಾ ಇದ್ರಂತೆ. ಇನ್ನು 16ನೇ ವರ್ಷದಲ್ಲಿ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡ ಮತ್ತು ಫುಟ್ಬಾಲ್ ತಂಡಕ್ಕೆ ಆಯ್ಕೆಯಾಗುವ ಮೂಲಕ ಹೊಸ ಇತಿಹಾಸವನ್ನ ಬರೀತಾರೆ. 13 ಟೆಸ್ಟ್ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ತಂಡವನ್ನ ಪ್ರತಿನಿಧಿಸಿರುವ ಎಲ್ಲಿಸ್ ಪೆರ್ರಿ 22 ಇನ್ನಿಂಗ್ಸ್ಗಳಿಂದ 928 ರನ್ ಗಳಿಸಿದ್ದಾರೆ. ಇನ್ನಿಂಗ್ಸ್ 1ರಲ್ಲಿ ಅಜೇಯ 213 ರನ್ ಗಳಿಸಿರುವಂತಹ ಅವರು ಮಹಿಳಾ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ದಾಖಲೆಯನ್ನ ಬರೆದಿದ್ದಾರೆ. ಜೊತೆಗೆ 39 ವಿಕೆಟ್ ಕೂಡ ಪಡ್ಕೊಂಡಿದ್ದಾರೆ. 145 ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳಲ್ಲಿ 49.94 ಸರಾಸರಿಯಲ್ಲಿ 3,896 ರನ್ ಗಳಿಸಿದ್ದಾರೆ. 163 ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಟಿ20 ಮಾದರಿಯಲ್ಲಿ 151 ಪಂದ್ಯಗಳಲ್ಲಿ 95 ಇನ್ನಿಂಗ್ಸ್ಗಳಲ್ಲಿ 31.74 ಸರಾಸರಿಯಲ್ಲಿ 1,841 ರನ್ನ ಗಳಿಸಿದ್ದಾರೆ. 125 ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಸುಂದರಿ ಎಲ್ಲಿಸ್ ಪೆರ್ರಿ 2015ರಲ್ಲಿ ತಾನು ಮೆಚ್ಚಿದ ಹುಡುಗನೊಂದಿಗೆ ಮದುವೆ ಆಗ್ತಾರೆ, ಅಂದ್ರೆ ಲವ್ ಮ್ಯಾರೇಜ್ ಆಗ್ತಾರೆ. ಆಸ್ಟ್ರೇಲಿಯಾದ ರಗ್ಬಿ ಆಟಗಾರ ಮ್ಯಾಟ್ ಟೂಮುವಾ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕೂಡ ಅವರು ಕಾಲಿಡ್ತಾರೆ. 5 ವರ್ಷಗಳಲ್ಲಿಯೇ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯಿಂದ ಬೇರೆಯಾಗುವಂತಹ ನಿರ್ಧಾರವನ್ನು ಕೂಡ ಮಾಡ್ತಾರೆ. ಇನ್ನು 2020ರಲ್ಲಿ ಇಬ್ಬರು ಅಧಿಕೃತವಾಗಿ ವಿಚ್ಛೇದನವನ್ನು ಕೂಡ ಪಡಿತಾರೆ. ಅಂದರೆ ಕೆಲವೊಂದು ಕಾನೂನಿನ ಮೂಲಕ ಇವರು ಡಿವೋರ್ಸನ್ನು ಕೂಡ ಪಡ್ಕೊಳ್ತಾರೆ. ಇಬ್ಬರು ಕೂಡ ಮಾತುಕತೆ ಮಾಡಿದ್ಮೇಲೆ ಇವರಿಬ್ಬರು ಡಿವೋರ್ಸನ್ನು ಪಡ್ಕೊಳ್ತಾರೆ. ಎಲ್ಲಿಸ್ ಪೆರ್ರಿ ಆಸ್ಟ್ರೇಲಿಯಾ ತಂಡದಲ್ಲಿದ್ದಾಗ 6 ಬಾರಿ ಟಿ20 ವಿಶ್ವಕಪ್ ಅನ್ನ ಗೆದ್ದಿದ್ದಾರೆ. 2 ಬಾರಿ ಏಕದಿನ ವಿಶ್ವಕಪ್ ಗೆದ್ದ ತಂಡದ ಭಾಗವಾಗಿದ್ದಾರೆ. ಇನ್ನು 1,000 ರನ್ ಮತ್ತು 100 ವಿಕೆಟ್ ಪಡೆದ ಮೊದಲ ಮಹಿಳಾ ಕ್ರಿಕೆಟರ್ ಎನ್ನುವಂತಹ ಸಾಧನೆಯನ್ನ ಕೂಡ ಪೆರ್ರಿ ಮಾಡಿದ್ದಾರೆ. 2010ರಲ್ಲಿ ದಶಕದ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಎನ್ನುವಂತಹ ಹೆಗ್ಗಳಿಕೆಯನ್ನ ಕೂಡ ಪಡೆದಿದ್ದಾರೆ. ಇನ್ನು ಮಹಿಳಾ ಪ್ರೀಮಿಯರ್ ಲೀಗ್ನ 2ನೇ ಆವೃತ್ತಿಯಲ್ಲಿಯೇ ಆರ್ಸಿಬಿ ಕಪ್ ಗೆಲ್ಲಲು ಎಲ್ಲಿಸ್ ಪೆರ್ರಿ ಮಹತ್ವದ ಕೊಡುಗೆಯನ್ನ ಕೂಡ ನೀಡಿದ್ದಾರೆ. ಅತಿ ಹೆಚ್ಚು ರನ್ ಗಳಿಸಿದ ಅವರು ಆರೆಂಜ್ ಕ್ಯಾಪ್ ಕೂಡ ಪಡ್ಕೊಳ್ತಾರೆ. ಹೀಗೆ ಎಲ್ಲಿಸ್ ಪೆರ್ರಿ ಅಂದ್ರೆ ಅವರ ಒಂದು ಜೀವನದ ಕತೆ ಈ ತರ ಇದೆ. ಹಾಗೆಯೇ ಇವರು ವಿಚ್ಛೇದನವನ್ನ ಪಡ್ಕೊಂಡಿದ್ದಾರೆ. ಇವಾಗ ತನ್ನ ಕ್ರಿಕೆಟ್ ಆಯ್ತು ತಾನಾಯ್ತು ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಕೂಡ ಹೊಂದ್ಕೊಂಡಿದ್ದಾರೆ. ಹಾಗೆಯೇ ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಕರ್ನಾಟಕದಲ್ಲಿ ಅಲ್ಲದೆ ಬೇರೆ ಕಡೆ ವಿದೇಶಗಳಲ್ಲಿ ಎಲ್ಲ ಕಡೆ ಇವರಿಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಎಲ್ಲಿಯೂ ಕೂಡ ನಿನ್ನೆ ನೀವು ಮ್ಯಾಚನ್ನ ಆಲ್ರೆಡಿ ನೋಡಿರ್ತೀರಾ, ಈ ಮ್ಯಾಚಲ್ಲಿ ಎಲ್ಲರೂ ಕೂಡ ಪೆರ್ರಿ 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 ಅಂತ ಹೇಳ್ತಾ ಇದ್ರು. ಶ್ರೇಯಾಂಕ ಪಟೇಲ್ ಇರ್ಬೋದು, ಹಾಗೆಯೇ ಅವರ ಜೊತೆ ಆಟ ಆಡಿರುವಂತಹ ಸಾಕಷ್ಟು ಜನರ ಹೆಸರನ್ನು ಕೂಡ ಹೇಳ್ತಾ ಇದ್ರು. ಹಾಗೆಯೇ ಅವರ ಜೊತೆಗೆ ಪೆರ್ರಿ ಅನ್ನುವಂಥ ಹೆಸರನ್ನು ಕೂಡ ಹೇಳ್ತಾ ಇದ್ರು. ಸೊ ಸಾಕಷ್ಟು ಟ್ರೋಲ್ಗಳು ಕೂಡ ಬಂದಿರುವಂಥದ್ದು. ಹಾಗೆ ಇವರನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ, ಪಟ್ಟಿದ್ರು ಆಲ್ರೆಡಿ. ಹಾಗೆಯೇ ಆರ್ ಸಿ ಬಿ ವಿನ್ ಆಗೋದಕ್ಕೆ ಇವರು ಕೂಡ ಮುಖ್ಯ ಪಾತ್ರವನ್ನು ಕೂಡ ವಹಿಸ್ತಾರೆ. ಸೊ ಪೆರ್ರಿ ಅವರ ಜೀವನದ ಬಗ್ಗೆ ನಿಮಗೆ ತಿಳ್ಕೊಂಡು ಏನನ್ಸಿತ್ತು ನೀವು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು.